ಹತ್ತನೇ ತರಗತಿಯ ಕನ್ನಡ ದ್ವಿತೀಯ ಭಾಷೆಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳಲ್ಲಿ ವ್ಯಾಕರಣದ ಇಂಪಾರ್ಟೆಂಟ್ ಟಾಪಿಕ್ ಆದಂತಹ ಸಂಧಿಗಳನ್ನ ಯಾವ ರೀತಿ ಕೇಳಲಾಗಿದೆ ಮತ್ತು ಯಾವ ಸಂಧಿಗಳು ಇಂಪಾರ್ಟೆಂಟ್ ಆಗಿದ್ದಾವೆ ಅಂತ ನೋಡೋಣ ಈ ಪ್ರಶ್ನೆಯು ಒಂದು ಅಂಕದ್ದಾಗಿದೆ ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರುತ್ತೆ ಮೊದಲನೇ ಪ್ರಶ್ನೆ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಕೇಳಲಾದ ಪ್ರಶ್ನೆ ಸುವರ್ಣಾಕ್ಷರ ಪದದಲ್ಲಿರುವ ಸಂಧಿ ಇಲ್ಲಿ ನಾಲ್ಕು ಆಪ್ಷನ್ಸ್ ಗಳನ್ನ ಕೊಡಲಾಗಿದೆ ಆಪ್ಷನ್ ಎ ಸವರ್ಣ ದೀರ್ಘ ಸಂಧಿ ಆಪ್ಷನ್ ಬಿ ಗುಣಸಂಧಿ ಆಪ್ಷನ್ ಸಿ ಸಂಧಿ ಮತ್ತು ಆಪ್ಷನ್ ಡಿ ಸಂಧಿ ಇಲ್ಲಿ ಕೊಟ್ಟಿರುವಂತಹ ಸುವರ್ಣಾಕ್ಷರ ಎಂಬ ಪದವನ್ನು ಬಿಡಿಸಿ ಬರೆದಾಗ ಸುವರ್ಣ ಪ್ಲಸ್ ಅಕ್ಷರ ಅಂತ ಆಗುತ್ತೆ ಸುವರ್ಣ ಎನ್ನುವುದು ಪೂರ್ವ ಪದ ಮತ್ತು ಅಕ್ಷರ ಎನ್ನುವುದು ಉತ್ತರ ಪದ ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಅ ಎಂಬ ಸ್ವರವಿದೆ ಮತ್ತು ಉತ್ತರ ಪದದ ಮೊದಲನೇ ಅಕ್ಷರದಲ್ಲಿ ಅ ಎಂಬ ಸ್ವರವಿದೆ ಇಲ್ಲಿ ಒಂದೇ ಜಾತಿಯ ಸ್ವರಗಳು ಇವೆ ಅ ಎನ್ನುವ ಸ್ವರವು ಹೊರಟು ಹೋಗಿ ಅದೇ ಸ್ಥಾನದಲ್ಲಿ ಆ ಎನ್ನುವ ದೀರ್ಘ ಸ್ವರವು ಬರುವುದು ಸುವರ್ಣ ಪ್ಲಸ್ ಅಕ್ಷರ ಕೂಡಿಸಿ ಬರೆದಾಗ ಸುವರ್ಣಾಕ್ಷರ ಆಗುತ್ತೆ ಸುವರ್ಣಾಕ್ಷರ ಪದದಲ್ಲಿ ಸವರ್ಣ ದೀರ್ಘ ಸಂಧಿ ಇದೆ ಆದ್ದರಿಂದ ಆಪ್ಷನ್ ಎ ಸವರ್ಣ ದೀರ್ಘ ಸಂಧಿ ಸರಿಯಾದ ಉತ್ತರ ಇಲ್ಲಿ ಕೊಟ್ಟಿರುವಂತಹ ಸುವರ್ಣಾಕ್ಷರ ಎಂಬ ಪದವು ಹತ್ತನೆಯ ತರಗತಿಯ ಕನ್ನಡ ದ್ವಿತೀಯ ಭಾಷೆಯ ಟೆಕ್ಸ್ಟ್ ಬುಕ್ ನಲ್ಲಿ ಪೇಜ್ ನಂಬರ್ ಟ್ವೆಂಟಿ ಟೂ ನಲ್ಲಿ ಇದೆ ಮುಂದಿನ ಪ್ರಶ್ನೆ ಲೋಪಸಂಧಿಗೆ ಉದಾಹರಣೆಯಾದ ಪದ ಇಲ್ಲಿ ನಾಲ್ಕು ಆಪ್ಷನ್ಸ್ ಗಳಿವೆ ಎ ಮಾತಿಲ್ಲ ಬಿ ಕಾಶಿಯಲ್ಲಿ ಸಿ ದೇವಾಲಯ ಮತ್ತು ಡಿ ವೀರೇಶ ಈ ನಾಲ್ಕು ಆಪ್ಷನ್ಸ್ ಗಳಲ್ಲಿ ಯಾವ ಪದದಲ್ಲಿ ಲೋಪಸಂಧಿ ಇದೆ ಅಂತ ನಾವು ಆಯ್ಕೆ ಮಾಡಬೇಕು ಸರಿಯಾದ ಆಪ್ಷನ್ ಎ ಮಾತಿಲ್ಲ ಎನ್ನುವ ಪದದಲ್ಲಿ ಲೋಪಸಂಧಿ ಇದೆ ಏಕೆಂದರೆ ಈ ಪದವನ್ನು ಬಿಡಿಸಿ ಬರೆದಾಗ ಮಾತು ಪ್ಲಸ್ ಇಲ್ಲ ಅಂತ ಆಗುತ್ತೆ ಮಾತು ಎನ್ನುವ ಪದದ ಕೊನೆಯ ಅಕ್ಷರದಲ್ಲಿ ಉ ಎನ್ನುವ ಸ್ವರವಿದೆ ಮತ್ತು ಇಲ್ಲ ಎನ್ನುವ ಪದದ ಮೊದಲನೇ ಅಕ್ಷರದಲ್ಲಿ ಈ ಎನ್ನುವ ಸ್ವರವು ಇದೆ ಇಲ್ಲಿ ಸ್ವರದ ಮುಂದೆ ಸ್ವರ ಬಂದಿದೆ ಉ ಎನ್ನುವ ಸ್ವರವು ಹೊರಟು ಹೋಗಿ ಇ ಎನ್ನುವ ಸ್ವರವು ಆದೇಶವಾಗಿ ಬಂದಿದೆ ಆದ್ದರಿಂದ ಆಪ್ಷನ್ ಎ ಮಾತಿಲ್ಲ ಎನ್ನುವ ಪದವು ಲೋಪಸಂಧಿಗೆ ಉದಾಹರಣೆಯಾಗಿರುವ ಪದವಾಗಿದೆ ಮಾತಿಲ್ಲ ಎನ್ನುವ ಪದವು ಕನ್ನಡ ದ್ವಿತೀಯ ಭಾಷೆಯ ಟೆಕ್ಸ್ಟ್ ಬುಕ್ ನ ಪೇಜ್ ನಂಬರ್ ಸಿಕ್ಸ್ ನಲ್ಲಿ ಇದೆ ಮುಂದಿನ ಪ್ರಶ್ನೆ ಜೂನ್ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಕೇಳಲಾದ ಪ್ರಶ್ನೆ ಮೇಲೇಳು ಪದದಲ್ಲಿರುವ ಸಂಧಿ ಇಲ್ಲಿ ಕೊಟ್ಟಿರುವಂತಹ ನಾಲ್ಕು ಆಪ್ಷನ್ಸ್ ಗಳು ಎ ಲೋಪಸಂಧಿ ಬಿ ಆಗಮಸಂಧಿ ಸಿ ಆದೇಶ ಸಂಧಿ ಮತ್ತು ಡಿ ಗುಣಸಂಧಿ ಇಲ್ಲಿಯೂ ಕೂಡ ಮೇಲೇಳು ಪದದಲ್ಲಿ ಲೋಪಸಂಧಿ ಇದೆ ಹೇಗೆಂದರೆ ಮೇಲೇಳು ಪದವನ್ನು ಬಿಡಿಸಿ ಬರೆದಾಗ ಮೇಲೆ ಪ್ಲಸ್ ಏಳು ಅಂತ ಆಗತ್ತೆ ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಎ ಎಂಬ ಸ್ವರವಿದೆ ಮತ್ತು ಉತ್ತರ ಪದದ ಮೊದಲನೇ ಅಕ್ಷರದಲ್ಲಿ ಎ ಎನ್ನುವ ಸ್ವರವಿದೆ ಎ ಎನ್ನುವ ಸ್ವರವು ಲೋಪವಾಗಿ ಅಂದರೆ ಎ ಎನ್ನುವ ಸ್ವರವು ಬಿಟ್ಟು ಹೋಗಿ ಎ ಎನ್ನುವ ಸ್ವರವು ಆದೇಶವಾಗಿ ಮೇಲೇಳು ಎಂಬ ಪದವು ಆಗುತ್ತದೆ ಇಲ್ಲಿ ಲೇ ಎನ್ನುವ ಪದದಲ್ಲಿ ಎ ಎನ್ನುವ ಸ್ವರವು ಇದೆ ಹಾಗಾಗಿ ಮೇಲೇಳು ಎಂಬ ಪದದಲ್ಲಿರುವ ಸಂಧಿ ಲೋಪಸಂಧಿ ಆಗಿದೆ ಆಪ್ಷನ್ ಎ ಲೋಪಸಂಧಿ ಸರಿಯಾದ ಉತ್ತರವಾಗಿದೆ ಟೆಕ್ಸ್ಟ್ ಬುಕ್ ನಲ್ಲಿ ಮೇಲೇಳು ಎಂಬ ಪದವು ಪೇಜ್ ನಂಬರ್ ಸಿಕ್ಸ್ಟಿ ಒನ್ ನಲ್ಲಿ ಇದೆ ಮಾರ್ಚ್ ಟೂ ತೌಸಂಡ್ ನೈನ್ಟೀನ್ ನಲ್ಲಿ ಕೇಳಲಾದ ಪ್ರಶ್ನೆ ಬೇರೊಬ್ಬ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಇಲ್ಲಿ ಕೊಟ್ಟಿರುವಂತಹ ನಾಲ್ಕು ಆಪ್ಷನ್ಸ್ ಗಳು ಎ ಆಗಮಸಂಧಿ ಬಿ ಲೋಪಸಂಧಿ ಸಿ ಆದೇಶ ಸಂಧಿ ಡಿ ಗುಣಸಂಧಿ ಈ ನಾಲ್ಕು ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ ಬೇರೊಬ್ಬ ಎಂಬ ಪದವನ್ನು ಬಿಡಿಸಿ ಬರೆದಾಗ ಬೇರೆ ಪ್ಲಸ್ ಒಬ್ಬ ಆಗುತ್ತದೆ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಎ ಎನ್ನುವ ಸ್ವರವೂ ಇದೆ ಉತ್ತರ ಪದವಾದ ಒಬ್ಬ ಎನ್ನುವ ಮೊದಲನೇ ಅಕ್ಷರದಲ್ಲಿ ಓ ಎನ್ನುವ ಸ್ವರವಿದೆ ಪೂರ್ವ ಪದದಲ್ಲಿರುವ ಎ ಎನ್ನುವ ಸ್ವರವು ಹೊರಟು ಹೋಗಿ ಅಂದರೆ ಲೋಪವಾಗಿ ಓ ಎನ್ನುವ ಸ್ವರವು ಆದೇಶವಾಗಿ ಬಂದು ಬೇರೊಬ್ಬ ಎಂಬ ಪದವು ಆಗುತ್ತದೆ ಇಲ್ಲಿ ರೋ ಎನ್ನುವ ಅಕ್ಷರದಲ್ಲಿ ಓ ಎನ್ನುವ ಸ್ವರವೂ ಇದೆ ಆದ್ದರಿಂದ ಬೇರೊಬ್ಬ ಎಂಬ ಪದವು ಲೋಪಸಂಧಿಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಲೋಪಸಂಧಿ ಟೆಕ್ಸ್ಟ್ ಬುಕ್ ನಲ್ಲಿ ಈ ಪದವು ಪೇಜ್ ನಂಬರ್ ಸಿಕ್ಸ್ ನಲ್ಲಿ ಇದೆ ಮುಂದಿನ ಪ್ರಶ್ನೆ ಮಹಾನುಭಾವ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಈ ಪ್ರಶ್ನೆಯನ್ನು ಜೂನ್ ಟೂ ತೌಸಂಡ್ ಏಟೀನ್ ಕ್ವಶನ್ ನಲ್ಲಿ ಕೇಳಲಾಗಿದೆ ಇಲ್ಲಿರುವಂತಹ ನಾಲ್ಕು ಆಪ್ಷನ್ಸ್ ಗಳು ಎ ಸವರ್ಣ ದೀರ್ಘ ಸಂಧಿ ಬಿ ಸಂಧಿ ಸಿ ಅನುನಾಸಿಕ ಸಂಧಿ ಡಿ ಸಂಧಿ ಈ ಪದವನ್ನು ಬಿಡಿಸಿ ಬರೆದಾಗ ಮಹಾ ಪ್ಲಸ್ ಅನುಭವ ಆಗುತ್ತದೆ ಮಹಾ ಎನ್ನುವ ಪೂರ್ವ ಪದದ ಕೊನೆಯ ಅಕ್ಷರ ಅಂದರೆ ಆ ಅಕ್ಷರದಲ್ಲಿ ಆ ಎನ್ನುವ ಸ್ವರವೂ ಇದೆ ಮತ್ತು ಉತ್ತರ ಪದವಾದ ಅನುಭವ ಎಂಬ ಪದದಲ್ಲಿ ಮೊದಲನೇ ಅಕ್ಷರದಲ್ಲಿ ಅ ಎನ್ನುವ ಸ್ವರವಿದೆ ಇಲ್ಲಿ ಆ ಮತ್ತು ಅ ಎಂಬ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಸೇರಿ ಸಂಧಿಯಾದಾಗ ಇವೆರಡರ ಸ್ಥಾನದಲ್ಲಿ ಆ ಎನ್ನುವ ದೀರ್ಘ ಸ್ವರವು ಆದೇಶವಾಗಿ ಬಂದು ಮಹಾನುಭಾವ ಎಂಬ ಪದವು ಆಗುತ್ತದೆ ಮಹಾನುಭಾವ ಎಂಬ ಪದದಲ್ಲಿ ಆ ಎನ್ನುವ ದೀರ್ಘ ಸ್ವರವು ಆದೇಶವಾಗಿ ಬಂದಿದೆ ಆದ್ದರಿಂದ ಮಹಾನುಭಾವ ಪದವು ಸವರ್ಣ ಸಂಧಿಗೆ ಉದಾಹರಣೆ ಆಗಿದೆ ಆಪ್ಷನ್ ಎ ಸವರ್ಣ ಸಂಧಿ ಸರಿಯಾದ ಉತ್ತರವಾಗಿದೆ ಈ ಪದವು ಟೆಕ್ಸ್ಟ್ ಬುಕ್ ನಲ್ಲಿ ಪೇಜ್ ನಂಬರ್ ಥರ್ಟೀನ್ ನಲ್ಲಿ ಇದೆ ನೆಕ್ಸ್ಟ್ ಕ್ವಶನ್ ಪಂಚಾಕ್ಷರಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಇಲ್ಲಿ ಕೊಟ್ಟಿರುವಂತಹ ನಾಲ್ಕು ಆಪ್ಷನ್ಸ್ಗಳು ಎ ಸವರ್ಣದೀರ್ಘ ಸಂಧಿ ಬಿ ಗುಣಸಂಧಿ ಸಿ ವೃದ್ಧಿಸಧಿ ಬಿ ಎಣ್ಸಂಧಿ ಪಂಚಾಕ್ಷರಿ ಈ ಪದವನ್ನು ಬಿಡಿಸಿ ಬರೆದಾಗ ಪಂಚ ಪ್ಲಸ್ ಅಕ್ಷರಿ ಅಂತ ಆಗುತ್ತೆ ಪಂಚ ಎನ್ನುವ ಪದವು ಪೂರ್ವ ಪದವಾಗಿದೆ ಅಕ್ಷರಿ ಎನ್ನುವ ಪದವು ಉತ್ತರ ಪದವಾಗಿದೆ ಪೂರ್ವ ಪದವಾದ ಪಂಚ ಪದದ ಕೊನೆಯ ಅಕ್ಷರದಲ್ಲಿ ಅ ಎನ್ನುವ ಸ್ವರವಿದೆ ಮತ್ತು ಅಕ್ಷರಿ ಎನ್ನುವ ಉತ್ತರ ಪದದ ಮೊದಲನೇ ಅಕ್ಷರದಲ್ಲಿ ಅ ಎನ್ನುವ ಸ್ವರವಿದೆ ಇಲ್ಲಿ ಎರಡೂ ಸ್ವರಗಳು ಒಂದೇ ಜಾತಿಯದ್ದಾಗಿವೆ ಅ ಎನ್ನುವ ಸ್ವರವು ಹೊರಟು ಹೋಗಿ ಅದೇ ಸ್ಥಾನದಲ್ಲಿ ಆ ಎನ್ನುವ ದೀರ್ಘ ಸ್ವರವು ಬರುವುದು ಆ ಎನ್ನುವ ದೀರ್ಘ ಸ್ವರ ಆದೇಶವಾಗಿ ಬಂದು ಪಂಚಾಕ್ಷರಿ ಎಂಬ ಪದವು ಆಗುತ್ತದೆ ಆದ್ದರಿಂದ ಪಂಚಾಕ್ಷರಿ ಎಂಬ ಪದದಲ್ಲಿ ಸವರ್ಣ ದೀರ್ಘ ಸಂಧಿ ಇದೆ ಆಪ್ಷನ್ ಎ ಸವರ್ಣ ಸಂಧಿ ಸರಿಯಾದ ಉತ್ತರವಾಗಿದೆ ಟೆಕ್ಸ್ಟ್ ಬುಕ್ ನಲ್ಲಿ ಪಂಚಾಕ್ಷರಿ ಎಂಬ ಪದವು ಪೇಜ್ ನಂಬರ್ ಟ್ವೆಂಟಿ ಟೂ ನಲ್ಲಿ ಇದೆ ಈ ವಿಡಿಯೋ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಈ ಎಲ್ ಸಿ ಎಕ್ಸಾಮ್ ಅಟೆಂಡ್ ಆಗ್ತಿರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ